ನಮಸ್ಕಾರ. ಶಾಂತಾದೇವಿ ಮಾಳವಾಡ ಅವರ ಚಿತ್ರ ಚುಕ್ಕಿ ಚಿತ್ರಗಳಲ್ಲಿ ಎನ್ನುವ ಪುಸ್ತಕದಿಂದ ಇಲ್ಲಿರುವ ವಿವರವನ್ನು ಮಾತಾಡ್ತೇನೆ. 1922 ಅಂತ ಮಾತ್ರ ಕೊಟ್ಟಿದ್ದಾರೆ. ಅವರ ನಿಧನರಾದ ತಾರೀಕು ಕೂಡ ಬೇರೆ ಇನ್ನೊಂದು ಪುಸ್ತಕದಲ್ಲಿದೆ, 2005 ಅಂತ. ಕನ್ನಡದ ಲೇಖಕಿಯರಲ್ಲಿ ಬಹುದೊಡ್ಡ ಹೆಸರಾಗಿ ಉತ್ತರ ಕರ್ನಾಟಕದಲ್ಲಿ ನವೋದಯ ಮಹಿಳಾ ಸಾಹಿತ್ಯ ಪರಂಪರೆಯನ್ನು ಹುಟ್ಟುಹಾಕಿದವರಲ್ಲಿ ಮೊದಲಿಗರಾದ ಶ್ರೀಮತಿ ಶಾಂತಾದೇವಿ ಮಾಳವಾಡ ಅವರು ಬೆಳಗಾವಿಯಲ್ಲಿ 10/12/1922 ಜನಿಸಿದರು. ಮನೆಯಲ್ಲಿ ಇಟ್ಟ ಹೆಸರು ದಾನಮ್ಮ. ಸಾಹಿತಿ ಪ್ರೊಫೆಸರ್ ಸಾಸಾ ಮಾಳವಾಡರ ಬಾಳ ಸಂಗಾತಿಯಾಗಿ ಶಾಂತಾದೇವಿಯಾದರು. ಪತಿಯ ಪ್ರೋತ್ಸಾಹದ ಆಸರೆಯಲ್ಲಿ ಇವರ ಸಾಹಿತ್ಯ ರಚನೆ ನಿರಾತಂಕವಾಗಿ ನಡೆಯಿತು. ಲೇಖಕಿಯರ ಸಂಖ್ಯೆ ಬೆರಳೆಣಿಕೆಯಲ್ಲಿದ್ದ ಕಾಲದಲ್ಲಿ ಪ್ರಬುದ್ಧ ಲೇಖಕಿಯಾಗಿ ಅರಳಿ ನಿಂತ ಸಾಧನೆ ಇವರದ್ದು. ಅಂತೆಯೇ ಇವರು ಕೈಗೊಂಡ ಮಹಿಳಾ ಜಾಗೃತಿ ಕಾರ್ಯ, ಕನ್ನಡ ನಾಡು ನುಡಿಗಾಗಿ ಕೈಗೊಂಡ ಕೈಂಕರ್ಯ ಇವು ಉಲ್ಲೇಖನೀಯ. ಇವರು ಕಟ್ಟಿ ಬೆಳೆಸಿದ ಸಂಘ ಸಂಸ್ಥೆಗಳು ಹಲವಾರು. 33 ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ. ಕಥಾ ಸಂಕಲನ, ಕಾದಂಬರಿ, ಪ್ರಬಂಧ ಸಂಕಲನ, ಮಹಿಳಾ ವ್ಯಕ್ತಿ ಚಿತ್ರಗಳು ಸೇರಿವೆ. ಸೊಬಗಿನ ಮನೆ, ಮೊಗ್ಗೆಯ ಮಾಲೆ, ದಾನ ದಾಸೋಹಿ ದಾನಮ್ಮ, ಸಾರ್ವಜನಿಕ ರಂಗದಲ್ಲಿ ಮಹಿಳೆ, ಜನ್ನಿ, ಜನ್ಮಭೂಮಿಶ್ಚ, ಶ್ರೀಗಿರಿಯಿಂದ ಹಿಮಗಿರಿಗೆ, ಭಾರತದ ಮಾನಸ ಪುತ್ರಿಯರು ಇವು ಪ್ರಮುಖ ಕೃತಿಗಳು. ರಸಪಾಕ, ಮಹಿಳೆಯರ ಅಲಂಕಾರ ಇವರಿಗೆ ಖ್ಯಾತಿ ತಂದುಕೊಟ್ಟ ಗ್ರಂಥಗಳು. ಪತಿಯ ನಿಧನದಿಂದ ಅಪೂರ್ಣವಾಗಿದ್ದ ಅವರ ಆತ್ಮಕಥನ ದಾರಿ ಸಾಗಿದೆಯನ್ನು ಪೂರ್ಣಗೊಳಿಸಿದ ಗಳಿಕೆ ಇವರದು. ಶಾಂತಾದೇವಿ ಮಾಳವಾಡ ಅವರಿಗೆ 1977 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1992 ರಾಜ್ಯೋತ್ಸವ ಪ್ರಶಸ್ತಿ ಸಂದಿವೆ. 1997 ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ದಾನಚಿಂತಾಮಣಿಯ ತಿಮ್ಮಬ್ಬೆ ಪ್ರಶಸ್ತಿ ಇವರಿಗೆ ಪ್ರಾಪ್ತವಾಯಿತು. ಇತ್ತೀಚೆಗೆ ಅನುಪಮ ಪುರಸ್ಕಾರವೂ ಇವರಿಗೆ ಸಿಕ್ಕಿದೆ. ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾದ ಇವರಿಗೆ ಅರ್ಪಿತವಾದ ಅಭಿನಂದನಾ ಗ್ರಂಥ ಶಾಂತಕಿರಣ. 77 ಇಳಿವಯಸ್ಸಿನಲ್ಲೂ ಚಟುವಟಿಕೆಯಿಂದ ಇದ್ದರು ಅಂತ ಹೇಳಿ ಮಾಡಿಕೊಳ್ಬೇಕು ನಾವೀಗ. ಮತ್ತು ವಿಜಯಲಕ್ಷ್ಮಿಯವರ ಪುಸ್ತಕದಲ್ಲಿ ಇನ್ನು ಸ್ವಲ್ಪ ವಿಸ್ತಾರವಾಗಿದೆ ಮಾಹಿತಿ. ಸಾಹಿತ್ಯಿಕ ಆಶಯಗಳಿಗಿಂತ ಸಾಮಾಜಿಕ ಆಶಯಗಳೇ ಇವರಿಗೆ ಹೆಚ್ಚಿನದಾಗಿ ಕಂಡಿರೋ ಹಾಗೆ ತೋರುತ್ತೆ. ಮಹಿಳಾ ಪ್ರಪಂಚದ ಕಡೆ ವಿಶೇಷವಾಗಿ ಗಮನ ಹರಿಸಿ ಕನ್ನಡ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕೃಷಿಗಿಳಿದ ಕೆಲವು ಲೇಖಕಿಯರಲ್ಲಿ ಶ್ರೀಮತಿ ಶಾಂತಾದೇವಿ ಮಾಳವಾಡ ಅಗ್ರಗಣ್ಯರು. 68 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ. ಈ ಅವಕಾಶ ಪಡೆದ 2ನೇ ಮಹಿಳೆ ಅಂತಾರೆ. ಬಹುಶಃ ಮೊದಲನೆಯವಳು ಜಯದೇವ ತಾಯಿಗಾಡೆ ಅಂತ ಅನ್ಕೊಳ್ತೀನಿ. ಹುಟ್ಟಿದ 2ನೇ ವರ್ಷದಲ್ಲಿ ಇವರ ತಂದೆ ತೀರಿ ಹೋದರು. ಇವರ ತಾಯಿ ದೇವರು ಪೂಜೆ ಆಧ್ಯಾತ್ಮಗಳಲ್ಲಿ ಮುಳುಗಿ ಕತ್ತಲ ಕೋಣೆ ಸೇರಿಕೊಂಡರು. ದಿಕ್ಕಿಲ್ಲದಂತಾದ ಮಗುವಿಗೆ ತಾಯಿಯ ತಾಯಿಯೇ ತಾಯಿಯಾದರು, ಅಂದರೆ ಅಜ್ಜಿ. ಮುರುಗೇಪ್ಪ ಶೆಟ್ಟಿ ಮತ್ತು ಜಯವಂತಿ ದೇವಿಯವರ ಮಗಳಾಗಿ ಇವರು ಹುಟ್ಟಿದ್ದು 1922 ಡಿಸೆಂಬರ್ 10 ಬೆಳಗಾವಿಯಲ್ಲಿ. ಅಜ್ಜಿ ಹೇಳುವ ಕಥೆಗಳನ್ನು ಕೇಳುತ್ತಾ ಮರಾಠಿಗರೊಡನೆ ಶಾಲೆಗೆ ಹೋಗುತ್ತಾ ತಾಯಿ ತರಿಸುತ್ತಿದ್ದ ಶಿವಾನುಭವ ಮತ್ತು ಸರಸ್ವತಿ ಪತ್ರಿಕೆಗಳನ್ನು ಮೊದಲಿನಿಂದ ಕೊನೆಯ ಅಕ್ಷರದವರೆಗೂ ಬಿಡದೆ ಓದುತ್ತಾ 15 ಹೊಸ್ತಿಲಲ್ಲಿ ವಿವಾಹದ ಬಂಧನಕ್ಕೆ ಒಳಗಾಗಿ ಗೃಹಕೃತ್ಯ ನಿಭಾಯಿಸುತ್ತಾ ಹೆಸರಾಂತ ಮಹಿಳಾ ಸಾಹಿತಿಯಾಗಿ ಉತ್ತಮ ಸಂಘಟಕಿಯಾಗಿ ಬೆಳೆದವರು ಶ್ರೀಮತಿ ಶಾಂತಾದೇವಿ ಮಾಳವಾಡ. ಇವರ ತೊಟ್ಟಿಲ ಹೆಸರು ದಾನಮ್ಮ. ಇವರ ಚಿಕ್ಕಮ್ಮನ ಮಗಳೇ ಆದ ಶಾಂತಾದೇವಿ ಕಣವಿಯವರಿಗೆ, ಅವರು ನಮ್ಮ ಚನ್ಮೀರ ಕಣವಿಯವರ ಹೆಂಡತಿ ಶಾಂತಾದೇವಿ ಕಣವಿ, ಇವರು ಚಿಕ್ಕಮ್ಮ ಆಗಬೇಕಂತೆ. ಈಗಲೂ ದಾನಕ್ಕಂತಲೇ ಕರೀತಾ ಇದ್ದರಂತೆ. ಮಾಸ್ತಿಯವರ ಶಾಂತಾ ಎಂಬ ಕೃತಿಯನ್ನು ಓದಿ ಅದರಲ್ಲಿ ಋಷ್ಯಶೃಂಗನ ಒಂಟಿ ಬಾಳಿಗೆ ಶಾಂತಾ ಎಂಬ ಪಾತ್ರ ಒದಗಿಸಿದ ಶಾಂತಿ ಸವಿಗಳನ್ನು ಗಮನಿಸಿ ತನ್ನ ಪತ್ನಿಯಾಗುವವಳ ಹೆಸರು ಅದೇ ಇರಬೇಕೆಂದು ಯೋಚಿಸಿ ಸಾಸಾ ಮಾಳವಾಡರು ದಾನಮ್ಮನಿಗೆ ಶಾಂತಾ ಎಂದು ಹೆಸರಿಟ್ಟು ಕೈ ಹಿಡಿದರು. ಇದೊಂದು ಕಥೆ ಇದೆ, ದಾನಮ್ಮ ಅಂತ ಇವರ ಹೆಸರು. ರಾಮಾಯಣದಲ್ಲಿ ಬರುತ್ತೆ, ದಶರಥನಿಗೆ ಈಗಾಗಲೇ ಒಬ್ಬ ಹೆಂಡತಿಯಿಂದ ಶಾಂತಾ ಅಂತ ಒಬ್ಬ ಮಗಳಿದ್ದು, ಅವಳನ್ನೇ ಋಷ್ಯಶೃಂಗ ಮುನಿ ಮದುವೆ ಆದಮೇಲೆ ಆ ಊರಿಗೆ ಮಳೆ ಬಂತು. ಮಳೆ ಅನ್ನೋದು ಸಂತಾನಕ್ಕೆ ಸಂಕೇತ. ಆಮೇಲೆ ದಶರಥ ಯಾಗ ಮಾಡ್ದ ಅಂತ. ನಮಗೆ ಅಪರಿಚಿತ ಕತೆ ಆದ್ದರಿಂದ ಅದನ್ನು ಆ ಹೆಸರನ್ನು ನೆನಪಿಸ್ಕೊಂಡು ಇವರಿಟ್ಟಿರಂತೆ ಹೆಂಡತಿ ಹೆಸರು. ನಂತರ ದಾನಮ್ಮ ಪುಸ್ತಕಗಳಲ್ಲಿ ಶಾಂತಾದೇವಿ ಮಾಳವಾಡ, ಇತರರಿಗೆ ಶಾಂತಕ್ಕ. ಆಗಿನ ಸಮಾಜದ ನಿಯಮಗಳನ್ನು ಮನಸಾರೆ ಒಪ್ಪಿಕೊಂಡಿದ್ದ ಗದುಗಿನ ದೊಡ್ಡಪ್ಪ ಹೆಣ್ಣು ಮಕ್ಕಳು 12 ನಂತರ ಶಾಲೆಗೆ ಹೋಗಬಾರದು ಎಂದು ಆಣತಿ ಮಾಡಿ ಆ ಹುಡುಗಿ ಮಾಡಿದ 2 ಉಪವಾಸ ಸತ್ಯಾಗ್ರಹಕ್ಕೂ ಬಗ್ಗದೆ ಶಾಲೆ ಬಿಡಿಸಿದರು. ಇವರ ಪತಿಯಾಗಲಿದ್ದ ಖ್ಯಾತ ಸಾಹಿತಿ ಸಾಸಾ ಮಾಳವಾಡರು
ನನ್ನ ಪತ್ನಿ ಮನೆ ಕೆಲಸದ ದಾಸಿಯಾಗದೆ ಬಾಳ ಸಂಗಾತಿಯಾಗಿರಬೇಕು ಎಂದು ಮದುವೆಗೂ ಮುಂಚಿನ ಪತ್ರವೊಂದರಲ್ಲಿ ತಿಳಿಸಿ ತನ್ನ ಸಮ್ಮಕ್ಕೆ ಇವರನ್ನು ಮೇಲಕ್ಕೆಳೆಯಲು ಪ್ರಯತ್ನಿಸಿದರು. ಇಬ್ಬರು ಪುರುಷರೇ, ಒಬ್ಬ ಯಾರು ತಾತ ಮತ್ತೆ ಇವರು, ಒಬ್ಬ ಸಂಪ್ರದಾಯವಾದಿ, ಇನ್ನೊಬ್ಬ ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವವನ್ನು ಮೈಗೂಡಿಸಿಕೊಂಡ ಆಧುನಿಕವಾದಿ ಮತ್ತು ಮಾನವತಾವಾದಿ. ಮದುವೆಗೆ ಮುನ್ನವೇ ಸೂತ್ರದ ಗೊಂಬೆ, ಬಂಧನದ ಆಚೆ ಮುಂತಾದ ಪುಸ್ತಕಗಳನ್ನು ಓದಿ ಅಭಿಪ್ರಾಯ ತಿಳಿಸಲು ಪತ್ನಿಗೆ ಪತ್ರ ಬರೆಯುತ್ತಿದ್ದುದಲ್ಲದೆ ವಿವಾಹ ನಂತರ ಪತ್ನಿ ಓದುತ್ತಿದ್ದ ಲಲಿತ ಸಾಹಿತ್ಯಗಳ ಜೊತೆಗೆ ವಿಚಾರ ಸಾಹಿತ್ಯ, ಪ್ರಾಚೀನ ಕಾವ್ಯಗಳನ್ನು ಮುಂದಿಟ್ಟು ಓದು ಎಂದು ಓದಿ ತೋರಿಸಿ ಆಕೆಗೆ ನೀರಿಳಿಯದ ಗಂಟಲುಗಳು ಕಡುಬು ತುರುಕಿದಂತೆ ಆದರೂ ಬಿಡದೆ ಗಂಭೀರ ಸಾಹಿತ್ಯದತ್ತ ಆಕೆಯ ಮನಸ್ಸನ್ನು ತಿರುಗಿಸಿದರು. ಜ್ಞಾನದಾಹವಿದ್ದ ಶಾಂತಕ್ಕ ಅಧ್ಯಾಪಕರನ್ನು ಮನೆಗೆ ಕರೆಸಿ ಇಂಗ್ಲಿಷ್ ಹಿಂದಿ ಭಾಷೆಯನ್ನು ಕಲಿತುಕೊಂಡರು. ಸಾಹಿತ್ಯ ಪರಿಷತ್ತಿನ ಕಾವ್ಯ ಜಾಣ ಪರೀಕ್ಷೆಗಳನ್ನು ಪಾಸಾದರು. ದೊರೆತದ್ದು ಇಷ್ಟೇ ವಿದ್ಯೆ, ಆದರೆ ಸಾಧಿಸುವ ಮನಸ್ಸಿಗೆ ಈ ಸಲಕರಣೆ ಸಾಕಿತ್ತು. 26 ಹೆಚ್ಚು ಕೃತಿಗಳನ್ನು ಬರೆದು ಹೊರತಂದರು. ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. ಹಲವು ಮಹಿಳೆಯರ ಮುನ್ನಡೆಗೆ ಕಾರಣರಾದರು. ಸಾಹಿತಿಪತಿ, ಸದಾ ಮನೆಗೆ ಬರುತ್ತಿದ್ದ ಸಾಹಿತ್ಯಾಸಕ್ತ ಅತಿಥಿಗಳು, ನಡೆಯುತ್ತಿದ್ದ ಚರ್ಚೆಗಳು, ವಿಚಾರ ವಿನಿಮಯಗಳು ಶಾಂತಾದೇವಿಯವರ ಅರಿವು ಆಲೋಚನೆಗಳನ್ನು ಆಳಕ್ಕೆ ಇಳಿಸಿದವು. ಭಿನ್ನ ದೃಷ್ಟಿಕೋನಗಳಿದ್ದರೂ ಸಾಮರಸ್ಯದ ದಾಂಪತ್ಯ, ಸಾಹಿತ್ಯಾಸಕ್ತಿ, ಸ್ನೇಹಶೀಲ ಸ್ವಭಾವ, ಪರಸ್ಪರರ ಪ್ರಗತಿಗೆ ಪೂರಕವಾಗುವ ಗುಣಗಳು ಇಬ್ಬರಿಗೂ ಕೀರ್ತಿ ಗಳಿಸಿಕೊಟ್ಟವು. ಶರತ್ಚಂದ್ರ ರವೀಂದ್ರರ ಕಾದಂಬರಿಗಳ ನಾಯಕಿಯಂತಿದ್ದ ಕೋಮಲ ಬಾಲೆ, ವಿಶುದ್ಧ ಹೃದಯದ ಸದುವಿನಯದ ಸ್ನೇಹಮಯಿ ಹುಡುಗಿ ಎಂದು ಪ್ರಸಿದ್ಧ ಕಾದಂಬರಿಕಾರರಾದ ಬಸವರಾಜ ಕಟ್ಟಿಮನಿಯವರು ಹೊಗಳಿದ್ದಾರೆ. ಈಕೆಗೆ ಪತಿ ಸಾಸ ಮಾಳವಾಡರ ಸಂಪೂರ್ಣ ಪ್ರೀತಿ ಬೆಂಬಲಗಳು ದೊರೆತಿದ್ದವು. ಆದರೆ ಸಂಸಾರದ ಸವಿ ಹೆಚ್ಚಿಸಲು ಅವರಿಗೆ ಬಹಳವಾಗಿ ಬೇಕೆನಿಸಿದ್ದ ಮಕ್ಕಳ ಸುಖ ಮಾತ್ರ ದೊರಕಲೇ ಇಲ್ಲ. ಮೇಲಿನ ಮೇಲೆ ಆಕೆಗೆ ಗರ್ಭಪಾತಗಳಾಗಿ ಒಂದು ಮಗುವೂ ಉಳಿಯದೆ ಕೊರಗು ಕಾಡಿತು. ಮೊಮ್ಮಕ್ಕಳ ಕಾಣುವ ಅತ್ತೆಯ ಅತಿಯಾಸೆಯ ಈಡೇರಿಕೆಗೆ ತಮ್ಮ ಪತಿ ಮಾಳವಾಡರಿಗೆ ಇನ್ನೊಂದು ಮದುವೆ ಮಾಡಿಸುವ ಯೋಚನೆ ಮಾಡಿದ್ದು ಉಂಟು. ಸುಸ್ತಾಗಿ ಸೋತು ಆತ್ಮಹತ್ಯೆ ಯೋಚನೆ ಮಾಡಿದ್ದು ಉಂಟು. ಸದಾ ತಲೆಯೊಳಗೆ ಕುಳಿತು ಕೊರೆಯುತ್ತಿದ್ದ ಚಿಂತೆಯ ಕೀಟಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಅವರು ಕಡೆಯಲ್ಲಿ ಮೊರೆ ಹೋಗಿದ್ದು ಪಾಂಡಿಚೇರಿಯ ಅರವಿಂದರ ಆಶ್ರಮಕ್ಕೆ. ಕೆಲಕಾಲ ಅಲ್ಲ ಉಳಿದಿದ್ದರು. ಆ ನಂತರ ಆಗಾಗ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಆಧ್ಯಾತ್ಮಿಕ ಆಲೋಚನೆಗಳತ್ತ ಮನಸ್ಸು ಹಾಯಿಸಿದ್ದು ಅವರಿಗೆ ಮನಃಶಾಂತಿ ದೊರಕಿಸಿಕೊಟ್ಟ ಅಂಶಗಳು. ಸಾಹಿತ್ಯ, ಸಂಘಟನೆ, ಅಧ್ಯಯನ ಮತ್ತು ಬರಹಗಳು ಅವರ ಎಲ್ಲ ನೋವುಗಳನ್ನು ಮರೆಸಲು ನೆರವಾದಂತಹ ಹವ್ಯಾಸಗಳು. ಶಾಂತಾದೇವಿಯವರು ಕನ್ನಡ ಪ್ರೇಮಿ. ಬೆಳಗಾವಿಯಲ್ಲಿ ಮರಾಠಿಗರ ಪ್ರಾಬಲ್ಯವಿದ್ದ ಸಮಯವದು. ಚಿಕ್ಕವರಿದ್ದಾಗ ಅಂಗಡಿಗಳಿಗೆ ಹೋದಾಗ ಕನ್ನಡದಲ್ಲೇ ತಮಗೆ ಬೇಕಾದ ಸಾಮಾನುಗಳನ್ನು ಕೇಳುತ್ತಿದ್ದರು. ಮಾತ್ರವಲ್ಲ, ಗೆಳತಿಯರೊಂದಿಗೆ ನಿರ್ಧರಿಸಿದಂತೆ ಕನ್ನಡದಲ್ಲೇ ರಸೀದಿ ಬೇಕೆನ್ನುತ್ತಿದ್ದುದೂ ಅಲ್ಲದೆ ಕನ್ನಡ ಜನರಿಂದ ನಿಮ್ಮ ಅಂಗಡಿ ನಡೆದಿವೆ, ಬೋರ್ಡ್ಗಳನ್ನೇಕೆ ಕನ್ನಡದಲ್ಲಿ ಹಾಕುವುದಿಲ್ಲ ಎಂದು ತಪ್ಪದೇ ಕೇಳುತ್ತಿದ್ದರು. ತಮ್ಮ ಕನ್ನಡ ಪ್ರೀತಿಯನ್ನು ಬೆಳೆಸುತ್ತಿದ್ದರು. ಮಹಿಳಾ ಮಂಡಳಗಳಲ್ಲಿ ಕನ್ನಡ ಉಳಿಸಿದ್ದು ಅವರೇ. ಹೆಣ್ಣು ಹೊಸ್ತಿಲು ದಾಟುವುದೇ ದುಸ್ತರವಾಗಿದ್ದ ಆ ಕಾಲದಲ್ಲಿ ಶಾಂತಕ್ಕ ಮಹಿಳೆಯರ ಮುನ್ನಡೆಗಾಗಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದು ಮಹತ್ತರ ಕಾರ್ಯವೇ. ಇವರ ಮುಖ ಕಂಡೊಡನೆ ಮುಂಬಾಗಿಲು ಮುಚ್ಚುತ್ತಿದ್ದ ಮಹಿಳಾ ಹಿರಿಯರನ್ನು ಒಲಿಸಿ ಸಂಘಟಿಸಿದ್ದು, ಸ್ತ್ರೀ ಜಾಗೃತಿ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗುವಂತೆ ಮಾಡಿದ್ದು ಸಣ್ಣ ಸಾಧನೆಯೇನಲ್ಲ. 1938 ಧಾರವಾಡದಲ್ಲಿ ಅಕ್ಕನ ಬಳಗದ ಸ್ಥಾಪಕ ಸದಸ್ಯೆಯಾಗಿ, 1940 ಕಾರ್ಯದರ್ಶಿಯಾಗಿ, 1941 ಅಖಿಲ ಭಾರತ ಮಹಿಳಾ ಪರಿಷತ್ತಿನ ಧಾರವಾಡ ಜಿಲ್ಲಾ ಮಹಿಳಾ ಮಂಡಳದ ಕಾರ್ಯದರ್ಶಿಯಾಗಿ, ಧಾರವಾಡ ಜಿಲ್ಲಾ ಮಹಿಳಾ ಮಂಡಳದ ಅಧ್ಯಕ್ಷಿಣಿಯಾಗಿ, ವೆಟರ್ನಿಟಿ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸಮಿತಿ ಸದಸ್ಯೆಯಾಗಿ ಉತ್ತಮ ಕೆಲಸಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮಾಡಿದ್ದು ಉಲ್ಲೇಖನೀಯ. ಇವರ ಪ್ರಾಮಾಣಿಕ ಕೆಲಸ ಕಾರ್ಯಗಳನ್ನು ಕಂಡೇ ಆ ನಂತರ ಇವರಿಗೆ ಸರ್ಕಾರದ ಹಲವಾರು ಮಹಿಳಾ ಸಂಬಂಧದ ಸಮಿತಿಗಳಿಗೆ ತೊಡಗಿಸಲಾಯಿತು. ಧಾರವಾಡದ ತಾಲೂಕು ಸಮಾಜ ವಿಕಾಸ ಯೋಜನಾ ಸಮಿತಿ, ಧಾರವಾಡ ಜಿಲ್ಲಾ ಅಭಿವೃದ್ಧಿ ಸಮಿತಿ, ಮೈಸೂರು ರಾಜ್ಯ ರಾಷ್ಟ್ರೀಯ ಉಳಿತಾಯ ಯೋಜನಾ ಸಮಿತಿ, ಧಾರವಾಡ ಆಕಾಶವಾಣಿಯ ಅಡಿಷನ್ ಕಮಿಟಿ, ಮೈಸೂರು ರಾಜ್ಯದ ಮಹಿಳೆಯರ ಮಕ್ಕಳ ಶಿಕ್ಷಣ ಸಮಿತಿ, ರೂರಲ್ ಇಂಡಸ್ಟ್ರೀಸ್ ಪ್ರಾಜೆಕ್ಟು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿ, ಹೀಗೆ ಮುಂದುವರಿಯುತ್ತಲೇ ಹೋಗುತ್ತದೆ ಇವರ ಸದಸ್ಯತ್ವದ ವಿವರಗಳು. ಶಾಂತಾದೇವಿಯವರು ಸಾಹಿತಿಯಾಗಿ ಮಾತ್ರವಲ್ಲ, ಹಸಿದು ಬಂದವರಿಗೆ ಅಶನವೀಯಲು, ಅಶನ ಅಂದರೆ ಅನ್ನ ಅಂತ, ಎಲ್ಲೋ ಒಂದು ಕಡೆ ನಾನು ಬಟ್ಟೆ ಅಂತ ಹೇಳಿಬಿಟ್ಟಿದ್ದೀನಿ, ಯಾವುದೋ ಒಂದು ಕಡೆ ತಿದ್ದುಕೋಬೇಕದನ್ನು. ಅಶನವೀಯಲು ಬೇಕು, ಅಶನ ವಸನ ಅಂತ ಜೋಡಿ ಪದ. ವಸನ ಅಂದರೆ ಬಟ್ಟೆ, ವಸನ ಅಂದರೆ ಅನ್ನ. ಭಾರತೀಯ ಸಂಸ್ಕೃತಿಯ ತತ್ವವನ್ನು ಅನುಸರಿಸುವ ಉತ್ತಮ ಆತಿಥೇಯರಾಗಿ ಸತ್ಕಾರಕ್ಕೂ ರಸಪಾಕ ಸಿದ್ಧಿಗೂ ಪ್ರಸಿದ್ಧರು. ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದವರು. ಸಂಪ್ರದಾಯ ಆಧುನಿಕತೆಗಳ
ಸಂಗಮಗೊಂಡ ಮನಸ್ಸು. ಹಾಗಾಗಿಯೇ ಮಾಳವಾಡರ ಆಧುನಿಕ ಮನಸ್ಸಿನ ನಡವಳಿಕೆಗಳು, ಅತ್ತೆ ಮಾವ ಮತ್ತಿತರ ಹಿರಿಯರ ಸಂಪ್ರದಾಯಿಸಿದ ಧೋರಣೆಗಳು ಸಮಸ್ಯೆಗಳಾಗದಂತೆ ನೋಡಿಕೊಂಡು ಈ ಎರಡರ ನಡುವಿನ ಸೇತುವೆಯಾಗಿ ಉತ್ತಮ ಜೀವನ ನಿಭಾಯಿಸಿದರು. ಪ್ರೌಢ ಶಿಕ್ಷಣವನ್ನು ಪೂರೈಸದಿದ್ದರೂ 1940 ನವಲಗುಂದದಲ್ಲಿ ನಡೆದ ಧಾರವಾಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಮಹಿಳಾ ವಿಚಾರಗೋಷ್ಠಿಯ ಅಧ್ಯಕ್ಷೆಯಾಗಿದ್ದರು. 1950 ಕರ್ನಾಟಕ ಪ್ರಾಂತೀಯ ಮಹಿಳಾ ಪರಿಷತ್ನ ಅಧ್ಯಕ್ಷೆ. ಅಖಿಲ ಭಾರತ ಪ್ರಾಚ್ಯ ವಿದ್ಯಾ ಪರಿಷತ್ತಿನ ದಿಲ್ಲಿಯ ಅಧಿವೇಶನದ ದ್ರಾವಿಡ ವಿಭಾಗಕ್ಕೆ ಪ್ರಬಂಧ ಸಲ್ಲಿಸಿದ್ದರು. ಮಲೆನಾಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾರತೀಯ ಸಾಹಿತ್ಯ ನಿರ್ಮಾಣಕಾರರು ಎಂಬ ಮಾಲಿಕೆಗಾಗಿ ಸುನೀತಿ ಕುಮಾರ್ ಚಟರ್ಜಿಯವರು ಇಂಗ್ಲಿಷ್ನಲ್ಲಿ ರಚಿಸಿದ ಜಯದೇವ ಎಂಬ ಕೃತಿಯನ್ನು ಕನ್ನಡಕ್ಕೆ ತಂದರು. ರಾಜ್ಯಾದ್ಯಂತ ನಡೆದ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಮತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದರು. 1999 ಬೆಳಗಾವಿನಲ್ಲಿ ನಡೆದ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಹಲವಾರು ಮಹಿಳಾ ಗೋಷ್ಠಿಗಳಿಗೆ, ಜಿಲ್ಲಾ ಸಮ್ಮೇಳನಗಳಿಗೆ ಅಲ್ಲದೆ ಬೆಂಗಳೂರಿನ ಕರ್ನಾಟಕ ಲೇಖಕಿಯರ ಸಂಘವು ಧಾರವಾಡದಲ್ಲಿ 1993 ನಡೆಸಿದ ಅಖಿಲ ಕರ್ನಾಟಕ ಲೇಖಕಿಯರನ್ನ 3ನೇ ಸಮ್ಮೇಳನದ ಅಧ್ಯಕ್ಷೆಯಾಗಿದ್ದರು. ಶಾಂತಾದೇವಿಯವರು ಕಥೆ, ಕಾದಂಬರಿ, ಸಂಶೋಧನಾ ಪ್ರಬಂಧಗಳು, ಜೀವನ ಚರಿತ್ರೆ, ಗೃಹಾಲಂಕಾರ, ಪ್ರವಾಸ ಸಾಹಿತ್ಯ ಇತ್ಯಾದಿ ಹಲವು ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. 1941 ಪ್ರಕಟಗೊಂಡ ಮೊಗ್ಗೆಯ ಮಾಲೆ ಶಾಂತಾದೇವಿಯವರ ಮೊದಲ ಕೃತಿ. ವಿವಾಹಿತ ಬದುಕಿನಲ್ಲಿನ ಸಮಸ್ಯೆಗಳ ಕುರಿತಾದ 6 ಸಣ್ಣ ಕಥೆಗಳನ್ನೊಳಗೊಂಡ ಸಂಕಲನ ಇದು. 1954 ಬಂದದ್ದು ಕುಂಕುಮ ಬಲ ಅನ್ನುವ ಕಥಾ ಸಂಕಲನ. ಕುಟುಂಬ, ಬೆಳವಡಿ ಮಲ್ಲಮ್ಮ, ನೀಲಾಂಬಿಕೆ ಇವು 3 ಮಕ್ಕಳಿಗಾಗಿ ಬರೆದ ಕಥೆಗಳು. ಮಹಿಳೆಯರ ಆತ್ಮಶ್ರೀ, ಕನ್ನಡ ತಾಯಿ, ಮಹಿಳೆಯರ ಅಲಂಕಾರ, ಸೊಬಗಿನ ಮನೆ, ಬಸವ ಪ್ರಕಾಶ ಅನ್ನುವ ಕಾದಂಬರಿ, ಧಾರವಾಡ ಜಿಲ್ಲಾ ಪರಿಚಯ, ಶ್ರೀಗಿರಿಯಿಂದ ಹಿಮಗಿರಿಗೆ ಅನ್ನೋದು ಪ್ರವಾಸ ಕಥನ, ರಸಪಾಕ ಅನ್ನೋದು ಅಡುಗೆಗೆ ಸಂಬಂಧಪಟ್ಟಿದ್ದು. 1998 ಹೊರಬಂದ ಶೂರ ರಾಣಿ, ಕೆಳದಿಯ ಚೆನ್ನಮ್ಮಾಜಿ ಮುಂತಾಗಿ 26 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಮಹಿಳೆಯರ ಆತ್ಮೋನ್ನತಿಯ ಚಿಂತನೆಯನ್ನೊಳಗೊಂಡ ಕೃತಿ ಮಹಿಳೆಯರ ಆತ್ಮಶ್ರೀ. ಮಹಿಳೆಯರ ಅಲ್ಪತೆಯ ಭ್ರಾಂತಿಯನ್ನು ಹೋಗಲಾಡಿಸಲು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಆಧ್ಯಾತ್ಮಿಕ ವಿವೇಚನೆಗೆ ಗಮನ ಕೊಡುವ ಬಗ್ಗೆ ಮಹಿಳೆಯರಿಗೆ ತಿಳುವಳಿಕೆ ನೀಡುವ ಪ್ರಯತ್ನ ಮಹಿಳೆಯರ ಚೇತನದಲ್ಲಿದೆ. ಅಚ್ಚೇವು ಕನ್ನಡದ ದೀಪ, ಕನ್ನಡದ ಉಳಿವಿಗಾಗಿ ಕನ್ನಡ ನಾಡು ನುಡಿಯ ಹಿರಿಮೆಯ ಪರಿಚಯಿಸುವ ಕೃತಿ. ಮಹಿಳೆಯರ ಅಲಂಕಾರ, ಸೊಬಗಿನ ಮನೆ ಪುಸ್ತಕಗಳು ಕೇವಲ ಸೌಂದರ್ಯ ಸ್ವಚ್ಛತೆಗಳ ಕುರಿತಾಗಿರದೆ ಸಂಶೋಧನೆಯನ್ನು ಒಳಗೊಂಡ ಪ್ರಾಚೀನತೆ ಹಾಗೂ ಸಂಸ್ಕೃತಿಗಳ ಕುರಿತಾಗಿಯೂ ತಿಳಿಸುವ ಕೃತಿಗಳಾಗಿವೆ. ಬಿಡುಮುಡಿ, ಎಲ್ಲುಮುಡಿ, ಬಳಮುಡಿ, ಸಡಿಲ್ಮುಡಿ, ಸೋರ್ಮುಡಿ, ಸಿರ್ಮುಡಿ, ತಳಿರ್ಮುಡಿ, ಕಿರೀಟಮುಡಿ, ಸೋಗೆ, ದುರುಂಬು ಮುಂತಾಗಿ ವಿಭಿನ್ನ ಮುಡಿಗಳನ್ನು ಕಟ್ಟುವ ರೀತಿ. ಮುಡಿ ಅಂದರೆ ಗಂಟು, ಗಂಟು ಹಾಕ್ತಾರಲ್ಲ ಕೂದಲನ್ನ ಬಾಚಿ ಜಡೆ ಹೆಣೆಯ ಬದಲು ಗಂಟು ಹಾಕೋದಕ್ಕೆ ಇಷ್ಟು ಪದಗಳಿವೆ ನೋಡಿ. ಅಷ್ಟು ಪದಗಳನ್ನು ಅರ್ಥ ಹೇಳಿ ಅದು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ, ಇಂದಿನ ಮುಡಿಗಳಿಗೆ ಹೋಲಿಕೆ, ಅಲಂಕಾರ, ಆಭರಣಗಳು, ವೇಷಭೂಷಣಗಳ ತುಲನಾತ್ಮಕ ವಿವರಗಳು ಒಂದು ವಿಶಿಷ್ಟ ಬರವಣಿಗೆ ಇರುತ್ತದೆ. ಕನ್ನಡ ತಾಯಿ ಕೃತಿಯಲ್ಲಿ 1956 ದಾನ್ ಚಿಂತಾಮಣಿ ಅತ್ತಿಮಬ್ಬೆ, ಬೆಳವಡಿ ಮಲ್ಲಮ್ಮ, ಕಂತಿ, ಅಕ್ಕ ಮಹಾದೇವಿ, ಸಂಜೆಯ ಹೊನ್ನಮ್ಮ, ಅಕ್ಕ ನಾಗಮ್ಮ ಇವರುಗಳ ಜೀವನ ಚಿತ್ರಣವನ್ನು ಭಾರತದ ಮಾನಸ ಪುತ್ರಿಯರು, ಇದು 1982 ಪ್ರಕಟಣೆ ಎಂಬ ಹೊತ್ತಿಗೆಯಲ್ಲಿ ಭಾರತದ ಸಂಸ್ಕೃತಿಗೆ ಮನಸೋತ 5 ವಿದೇಶಿ ಮಹಿಳೆಯರ ಜೀವನ ಚಿತ್ರಣವನ್ನು ನಿರೂಪಿಸಿದ್ದಾರೆ. ಬಸವಯುಗದ ಶಿವಶರಣೆಯರು, ಎಣ್ಣೆ ಹೊಳೆಯ ನಂದಾದೀಪ, ಎಣ್ಣೆ ಹೊಳೆಯದು ಒಂದು ಊರು, ಗಂಗಾಂಬಿಕೆ ಮುಂತಾದ ವಚನ ಸಾಹಿತ್ಯವನ್ನು ಆಳವಾಗಿ ಅಭ್ಯಸಿಸಿ ಬರೆದಂತಹ ಕೃತಿಗಳು. ಶಾಂತಕ್ಕನವರ ಅಪಾರ ಸಮಾಜ ಸೇವೆ ಮತ್ತು ವಿಶಿಷ್ಟ ಸಾಹಿತ್ಯ ಸೇವೆಗೆ ಸಾರ್ಥಕತೆಯ ತೃಪ್ತಿ ಕೊಡುವಂತೆ ಸನ್ಮಾನಗಳು, ಗೌರವಗಳು ಮತ್ತು ಉನ್ನತ ಪ್ರಶಸ್ತಿಗಳು ಅವರ ಕೈ ಸೇರಿವೆ. ಹಲವಾರು ಖಾಸಗಿ ಸಂಘ ಸಂಸ್ಥೆಗಳಿಂದ ಅಲ್ಲದೆ 1977 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1982 ರಾಜ್ಯೋತ್ಸವ ಪ್ರಶಸ್ತಿ, 1994 ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, 1997 ಕರ್ನಾಟಕ ಸರ್ಕಾರದ ಅತ್ಯುನ್ನತ ದಾನ ಚಿಂತಾಮಣಿ ಪ್ರಶಸ್ತಿ, June 2000 ಬಾಗಲಕೋಟೆಯಲ್ಲಿ ನಡೆದ 68ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದವು.
ಸರ್ಕಾರದ ಹಂತದಲ್ಲೂ ಅವರ ಹೆಸರನ್ನು ಅಜರಾಮರಗೊಳಿಸಿದ ಪ್ರಮುಖ ಪ್ರಶಸ್ತಿಗಳು. ಅವರ ಶೂರರಾಣಿ ಕೆಳದಿ ಚೆನ್ನಮ್ಮ ಕೃತಿಯನ್ನು ಹೆಸರಿಸಿ 1999 ಬೆಂಗಳೂರಿನ ಕರ್ನಾಟಕ ಲೇಖಕಿಯರ ಸಂಘದಿಂದ ಅವರಿಗೆ ನೀಡಲಾದ ಅನುಪಮಾ ಪ್ರಶಸ್ತಿಯ ಮೊತ್ತ 10,000 ಪ್ರೀತಿಯಿಂದ ಸ್ವೀಕರಿಸಿದ್ದರು ಮತ್ತು ಆ ಹಣವನ್ನು ಸಂಘಕ್ಕೆ ಹಿಂದಿರುಗಿ ನೀಡಿ ತಮ್ಮ ಔದಾರ್ಯ ಹಾಗೂ ಸಂಘದ ಕುರಿತಾದ ತಮ್ಮ ವಿಶ್ವಾಸವನ್ನು ತೋರಿಸಿದ್ದು ಅವರ ಹೆಸರಿನ ಈ ದತ್ತಿ ನಿಧಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಈ ಸಂಘ ಪ್ರತಿ ವರ್ಷ ನಡೆಸುತ್ತದೆ. 2005 August 7 ಶಾಂತಾದೇವಿಯವರು ಇಹ ಜೀವನದಿಂದ ಮುಕ್ತರಾದ ದಿನ ಅಂಥೇಳಿ. ಸಾಮಾನ್ಯವಾಗಿ ಇದ್ದವರು ನಾವೇನು ಮಾಡಿಬಿಡ್ತೀವಿ ಅಂದರೆ ಸಾಹಿತ್ಯಕ್ಕಿಂತ ಸಮಾಜ ಸೇವೆ ಜಾಸ್ತಿ, ನಮ್ಮಲ್ಲಿ ಸಾಹಿತ್ಯದಲ್ಲಿ ಡೆಪ್ತ್ ಇಲ್ಲ ಅಂತ, ಆಳ ಇಲ್ಲ ಅಂತ. ಆದರೆ ಅಂಥ ಸಸಮ್ ಆಳ್ವಾಡ ಅವರ ಹೆಂಡತಿ ಅನ್ನುವ ಒಂದೇ ಕಾರಣಕ್ಕಾಗಿ, ಅಂದರೆ ಅವ್ರ ಹೆಂಡತಿ ಅಂತ ಕ್ರೆಡಿಟ್ ತೊಗೊಂಡಿರ್ತಲ್ಲ, ಅವ್ರ ಹೆಂಡತಿನೂ ಒಂದೇ ಕಾರಣಕ್ಕಾಗಿ ಇವರಿಗೆ ಈ ನಾನೇನು ಹೇಳಿದ ಒಂದು ಮಿತಿಗಳ ಮಧ್ಯದಲ್ಲೂ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವರನ್ನು ನವೋದಯದ ಪ್ರಮುಖ ಲೇಖಕಿ ಅಂತ ಗುರುತಿಸ್ತಾರೆ.